ಇನ್ನೇನು ಹೇಳಬೇಕಾದ್ರೆ ಜನರ ನಿರೀಕ್ಷೆಯಲ್ಲಿ ಇದ್ದೀವಿ, ಮತ ಮಾಡಬೇಕಷ್ಟೇ, ನಮ್ಮ ಕರ್ತವ್ಯ ಮಾಡಿದ್ದೀವಿ, ಜನ ಆಶೀರ್ವಾದ ಮಾಡಬೇಕು, ಮಾಡೋ ನಿರೀಕ್ಷೆಯಲ್ಲಿ ಇದ್ದೀವಿ. ಒಂದು ಅವಕಾಶ ಪ್ರಿಯಾಂಕಾಗೆ ಕಾಂಗ್ರೆಸ್ ಕೊಡಬೇಕಂತ ನಮ್ಮ ಆಸೆ ಇದೆ. ನೋಡೋಣ, ಕಾದು ನೋಡಬೇಕು. ಜನರ ಬಳಿ ಮತ್ತೆ ಮುಂದೆ ಹೋಗ್ತೀವಿ, ಅವ್ರ ಕಡೆ ಹೋಗ್ತೀವಿ. ಸಾಧ್ಯಲ್ಲ, ಇವತ್ತು ಹೇಳಲಿಕ್ಕೆ ಸಾಧ್ಯಲ್ಲ. ಗೆಲ್ತೀವಿ ಅನ್ನೋದು ಆಶಾಭಾವನೆ ಇದೆ ಅಷ್ಟೇ. ಎಷ್ಟು ಅಂತರ ಇನ್ನೂ ಸಮಯ ಇದೆ, ನಂತರ ಹೇಳ್ತೀವಿ. ಅದೇ ಭಾಳ ಮುಖ್ಯ. ಅದು ಶಕ್ತಿ ಪ್ರದರ್ಶನಕ್ಕಿಂತ ಒಗ್ಗಟ್ಟು ಪ್ರದರ್ಶನ. ಎಲ್ಲ ಶಾಸಕರು, ಮಾಜಿ ಶಾಸಕರು, ಬ್ಲಾಕ್ ಅಧ್ಯಕ್ಷರು, ಅಧ್ಯಕ್ಷರು ಎಲ್ಲ ಇವತ್ತು ಬಂದ ತಮ್ಮ ಸಪೋರ್ಟನ್ನು ನಮ್ಮ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ, ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅದಾಯ್ತು, ಮತ್ತೆ ಇದೆ, ಮತ್ತೆ ಸಾಯಂಕಾಲದಿಂದ ಪ್ರಚಾರ ಪ್ರಾರಂಭ ಇದೆ. ನಾವು ಪ್ರಾರಂಭ ಮಾಡೇ ಮಾಡ್ತೀವಿ. ಏನು ತಲೆನೋವಿಲ್ಲ, ಅವ್ರು ನಮ್ಮ ಪಕ್ಷದವ್ರಲ್ಲ ಮೊದಲೇ ಹೇಳಿದ್ದೀವಿ, ನಮಗೆ ಅವ್ರಿಗೆ ಕನೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಅವರು ಸ್ವತಂತ್ರ ಪಕ್ಷದವರು, ನಮಗೂ ಅವ್ರಿಗೆ ಯಾವುದೇ ಸಂಬಂಧ ಇಲ್ಲ. ನಾಲ್ಕನೇ ತಾರೀಕಿಗೆ ಪ್ರಿಯಾಂಕಾ ಬರ್ತಾ ಇದ್ದಾರೆ ನಿಜನಾ? ಇಲ್ಲ, ಇನ್ನೂ ಫಿಕ್ಸ್ ಆಗಿಲ್ಲ, ಆದ್ಮೇಲೆ ನಿಮಗೆ ತಿಳಿಸ್ತೀವಿ. ಮೇಡಮ್ 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 ಬಂದ್ಬಿಟ್ಟು ತಾಕತ್ ಬಗ್ಗೆ ಮಾತಾಡಕತ್ತೀನಿ. ಅವ ಮಂದಿ ಜೋಡಿ ಇರಂಗಿಲ್ಲ, ರಾಜ್ಯದ ಸಿಎಂ ಏನಿಲ್ಲ ಬರೀ ಕೇಳಿಲ್ಲ. ಅವ್ರಿಗೆ ದೂರ ಹೋಗುತ್ತಾನಂತಾರು, ಚಲೋ ಮಂದಿ ನೋಡಿ ಅವ್ನು ಇರಂಗಿಲ್ಲ ಅಂತ. ನಳಗೆ ನಿಂತಿದ್ದೀವ್ರಿ, ಅದು ಹಂಗೆ ಸರಿ ಮ್ಯಾಗ ಬರ್ರಿ. ಪ್ರಕಾಶ ಏನಾಗ ಮಾಧ್ಯಮದ ಮಂದಿದೇನ ಯಾಕಬೇಕು ಸಾಕಡೆ ಏನ ರಗರ ಮಾಡಿದ್ರೆ ಮತ್ತೆ ಏನು ಏನು ಮಾಡಬಹುದು? ನೀವು ಇದಾಗ ಹೋಗ್ಬಿಟ್ಟು ಬಂದ್ರು ನೋಡಲಿ ದಾರಿ ಯಾಕೆ ಬಂದ್ ಮಾಡ್ಕೊಂಡ್ಬಿಡ್ತಾರೋ ಏನು ಇಲ್ಲ ಪ್ರೊಸೆಸರ್ ಅಲ್ಲಿ ಆಗಲ್ಲ ಇಬ್ಬರ ಗಾಡಿ ಹೋಗೋ ಹೋಗಲ್ಲ ಏನು ಹಿಂದೆ ಇದು ಕ್ಷೇತ್ರ ಸಾರ್ವಜನಿಕರಿಗೆ ತೊಂದರೆ ಆಗದಂಗ್ ನೋಡಿ. ಏನು ಎರಡು ಮೂರು ಸಲ ಬರ್ತದೆ ಅದು ಬೇರೆ ಹೇಳಿ. ಹಲೋ, ಎಷ್ಟು ಮಹತ್ವ ಇದ್ದ ಈ ಒಂದು ಮಾತು ಹೇಳ್ತಾನೆ ನಿಮಗ. ಇವರೆಲ್ಲರೂ ಟಿ ವಿದವ್ರು ಇಲ್ಲಿ ನಿಂತಿದ್ರೆ ಈ ಬಂದು ಯಾರಿಲ್ಲ ಮಾಡೋದು, ಏ ಇಲ್ಲ ನೀವೆಲ್ಲ ಖರ್ಚು ಇಟ್ಟಿದ್ರೆ ಅಂತ ಓಡಿ ಹೋದ್ರು. ಅಲ್ಲ ಒಳಗೆ ಕೊಡಲ್ಲ, ಒಳಗೆ ಕೊಟ್ಬೇಕು ಅಲ್ಲಿ ತಗೊಂಡು.
ಸರ್ ಬಿಡ್ತಾರ ಅಲ್ಲಿಂದ ಕಾಫಿ.